ಓಂ ಶ್ರೀ ಮಹಾಲಕ್ಷ್ಮೇ ವಿದ್ಮಹಿ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ವರಮಹಾಲಕ್ಷ್ಮೀ ದೇವೇ ನಮೋ ನಮಃ. ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ತಮಗೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ವ್ರತ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯಗಳು, ಜೊತೆಗೆ ಈ ಬಾರಿ ಬರುವಂಥ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವಂಥ ಸೂಕ್ತವಾದ ಕಾಲ, ಜೊತೆಗೆ ಕೆಲವೊಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಈ ಬಾರಿ ತೆಗೆದುಕೊಳ್ಳುವಂಥ ವಿಚಾರ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಚಾರವನ್ನು ಈಗ ವಿಶ್ಲೇಷಣೆ ಮಾಡೋಣ. ಪ್ರತಿ ವರ್ಷವೂ ತಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಹುಣ್ಣಿಮೆಗೆ ಹತ್ತಿರವಿರುವಂಥ ಒಂದು ಶುಕ್ರವಾರದ ಒಂದಿನದಂದು ಅಥವಾ ಎರಡನೇ ಶುಕ್ರವಾರ, ಕೆಲವೊಮ್ಮೆ ಹುಣ್ಣಿಮೆ ದಿನನೇ ಬರುತ್ತೆ, ಕೆಲವೊಮ್ಮೆ ಹುಣ್ಣಿಮೆ ಆಸುಪಾಸು ಬರುತ್ತೆ, ಅಥವಾ ಹುಣ್ಣಿಮೆಗೆ ಸ್ವಲ್ಪ ದಿನ ಮುಂದೆ ಬರುತ್ತೆ. ಹಾಗಾಗಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಎರಡನೇ ಶುಕ್ರವಾರದಲ್ಲಿ ಅಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇಲ್ಲಿ ಆ ವರಮಹಾಲಕ್ಷ್ಮಿ ವ್ರತವನ್ನು ನಾವು ನಮಗೆ ವರ್ಷಪೂರ್ತಿ ಆ ತಾಯಿ ಅನುಗ್ರಹ ಬೇಕು. ತಾಯಿ ಆಗತ್ತೆ ನಮಗೆ ಶ್ರೀಯನ್ನು ಕೊಡುವಂಥ, ಶ್ರೀ ಅಂದರೆ ಎಲ್ಲ ಸಂಪತ್ತನ್ನು, ಸಿರಿ ಅಂತ ಹೇಳ್ತಾರೆ ನಮ್ಮ ಒಂದು ಆಡು ಭಾಷೆಯಲ್ಲಿ ಜನಬಂದು ಶ್ರೀ ಅಥವಾ ಸಿರಿ ಅಂತ ಹೇಳ್ದು, ಆ ಸಿರಿಯನ್ನು ಸಂಪತ್ತನ್ನು ಕೊಡುವಂಥದ್ದು ವರವನ್ನು ಕರುಣಿಸುವಂಥ ಅನುಗ್ರಹಿಸುವಂಥ ತಾಯಿ ಮಹಾಲಕ್ಷ್ಮಿ ತಾಯಿ ಇರ್ತಾಳೆ. ಹಾಗಾಗಿ ಆ ಒಂದು ಮಹಾಶಕ್ತಿ ತ್ರಿಶತ್ಯಾತ್ಮಕ ಸ್ವರೂಪಿಣಿಯೂ ಆಗಿದ್ದಾಳೆ. ಆಕೆಯಲ್ಲಿಯೂ ಈ ಸರಸ್ವತಿ ಅಂಶ ಆಕೆಯಲ್ಲೂ, ದುರ್ಗಾ ಅಂಶ ಆಕೆಯಲ್ಲೂ, ಆ ಲಕ್ಷ್ಮಿ ಅಂಶ ಅಂದರೆ ಆ ತ್ರಿಶಕ್ತಿಗಳು ಏಕತ್ರವಾಗಿ ಆ ದಿನ ಇರ್ತಾರೆ ಅಂತ ಲೆಕ್ಕ. ಅಂದರೆ ವರಮಹಾಲಕ್ಷ್ಮಿ ವ್ರತ ದಿನಂದು ಅಲ್ಲಿ ನಾವು ಮೂರು ಶಕ್ತಿಗಳನ್ನು ಮನಸ್ಸಿನಲ್ಲಿ ಧ್ಯಾನ ಆವಾಹನ ಮಾಡಬೇಕಾಗತ್ತೆ. ಹಾಗಾಗಿ ಆ ತ್ರಿಶಕ್ತಿಗಳು ಆ ಏಕ ಒಂದು ರೂಪದ ಕಲಶದಲ್ಲಿ ಅವರನ್ನು ಆವಾಹನೆ ಮಾಡಿ ಪ್ರಾರ್ಥನೆ ಮಾಡಿ ನಮಗೆ ವಿ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ, ಶ್ರದ್ಧೆ, ಜೊತೆಗೆ ಕೊಡುವಂಥ ಸಂಪತ್ತು, ಸೌಭಾಗ್ಯ, ಹಣಕಾಸು, ಧನ ಕನಕ ಇವೆಲ್ಲವೂ ಕೊಡಬೇಕು ಅಂತ ನಾವು ಕೇಳ್ಕೊಳ್ಳೋದು. ಕೇವಲ ಅಲ್ಲಿ ಧನಕ್ಕಾಗಿ ಪ್ರಾರ್ಥನೆ ಮಾಡೋದಲ್ಲ, ಅಲ್ಲಿ ವರ್ಷಪೂರ್ತಿ ನಮಗೆ ಸಿಗುವಂಥ ಒಂದು ಆಯುರ್ ಆರೋಗ್ಯ, ಶಕ್ತಿ, ಜಯಲಾಭಾದಿ ಅಂತ ಹೇಳ್ತೇವೆ ಅಂಥದ್ದೆಲ್ಲ ವಿಚಾರಗಳನ್ನು ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ಬಾರಿಯ ಒಂದು ವ್ರತ ನಿಯಮದಲ್ಲಿ ವಿಶೇಷವಾಗಿ ಅಲ್ಲಿ ತಿಥಿ, ಕರ್ಣ, ಯೋಗ, ನಕ್ಷತ್ರಗಳ ಜೊತೆಗೆ ಅಲ್ಲಿ ಬೇರೆ ರೀತಿಯ ಈ ಸಂಕ್ರಮಣದ ಗಂಡ ಇವೆಲ್ಲ ಬರ್ತಾ ಇದೆ. ಹಾಗಾಗಿ ಈ ಬಾರಿ ನೀವು ನಿಮಗೆ ಇಷ್ಟ ಬಂದಂಥ ಕಾಲದಲ್ಲಿ ಮಾಡೋದಕ್ಕಿಂತ ಅಲ್ಲಿ ಈ ಕಾಲ ನಿರ್ಣಯ ಅಥವಾ ಕಾಲವನ್ನು ಗಮನಿಸಿಕೊಂಡು ಮಾಡೋದಂತ ಒಳ್ಳೆ ಭಾಳ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಯಾಕಂದರೆ ಏಕಾದಶಿ ತಿಥಿ ಬಂದಾಗ, ಏಕಾದಶಿ ಇದ್ದಾಗ, ಏಕಾದಶಿ ತಿಥಿ ಕಳೆದ ಮೇಲೆ ನಾವು ಯಾವುದೋ ರೀತಿಯ ಇಂತಹ ಒಂದು ಪೂಜೆ ಅನುಷ್ಠಾನ ಮಾಡಬೇಕು. ಏಕಾದಶಿಯು ಅಲ್ಲಿ ಉಪವಾಸಕ್ಕಾಗಿ ಮೀಸಲಾಗಿರುವಂಥ ಒಂದು ಕಾಲ ಆಗಿರುತ್ತೆ. ಆ ಏಕಾದಶಿಯ ಒಂದು ಆಚರಣೆ ಕಳೆದಿರಬೇಕು. ಯಾಕಂದರೆ ಅಲ್ಲಿ ಶುಕ್ರವಾರದಿಂದ ಆಗಸ್ಟ್ 16 ಶುಕ್ರವಾರದಂದು ಅಲ್ಲಿ ಪ್ರಾರ್ಥ ಕಾಲದಲ್ಲಿ ಏಕಾದಶಿ ತಿಥಿ ವ್ಯಾಪನ ಇರುತ್ತೆ. ಅಲ್ಲಿ ಗುರುವಾರವೂ ಏಕಾದಶಿ ಇರುತ್ತೆ, ಶುಕ್ರವಾರವೂ ಬೆಳಗಿನ ಕಾಲದಲ್ಲಿ ಸ್ವಲ್ಪ ಭಾಗ ಏಕಾದಶಿಯ ಶೇಷ ಅಲ್ಲಿ ಉಳಿದುಕೊಂಡಿರುತ್ತೆ. ಆ ಬಳಿಕ ದ್ವಾದಶಿ ಆರಂಭ ಆಗಲಿಕ್ಕೆ ಸ್ವಲ್ಪ ಅಲ್ಲಿ ಸಮಯ ಇರುತ್ತೆ. ಅದೇ ರೀತಿ ಆ ದಿನ ಮೂಲಾ ನಕ್ಷತ್ರ ಇರುತ್ತೆ. ಆ ಮೂಲಾ ನಕ್ಷತ್ರವು ವಿಶೇಷವಾಗಿ ಸರಸ್ವತಿ ಅಥವಾ ತಾಯಿ ಈ ವಿಶೇಷವಾಗಿ ಶಾರದಾ ದೇವಿಗೆ ವಿಶೇಷವಾಗಿ ಅನುಗ್ರಹವಾಗುವಂಥ ಒಂದು ವಿಶೇಷ ನಕ್ಷತ್ರ ಆಗಿರುತ್ತೆ. ಆದರೆ ಆ ಮೂಲಾ ನಕ್ಷತ್ರವು ಕರೆದು ಅಲ್ಲಿ ಶುಕ್ರನಿಗೆ ಪ್ರಿಯತವಾದಂಥ ಶುಕ್ರನ ದಶ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಬರಬೇಕಂದರೆ ಅಲ್ಲಿ ಮಧ್ಯಾಹ್ನವರೆಗೆ ಕಾಯಬೇಕಾಗತ್ತೆ. ಕೆಲವೊಂದು ಪಂಚಾಂಗಗಳಲ್ಲಿ 10:30, ಕೆಲವೊಂದು ಪಂಚಾಂಗಗಳಲ್ಲಿ 11:30 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ನಿಜವಾಗಿ ಅಲ್ಲಿ ನಕ್ಷತ್ರ ಪರಿವರ್ತನೆ ಆಗೋದು 12 ಗಂಟೆ ಬಳಿಕ ಅಲ್ಲಿ ನಕ್ಷತ್ರ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಒಂದು ಮಧ್ಯಾಹ್ನ ಕಾಲದಲ್ಲಿ ನೀವು 12:30 ಬಳಿಕ 12:40, 12:30, 12:35 ಇದರ ಅವರನ್ನು ಬೇರೆ ಬೇರೆ ಒಂದು ಪ್ರದೇಶಗಳಿಗೆ ಅನುಗುಣವಾಗಿ ಸಾಮಾನ್ಯವಾಗಿ 12:30 ಅಂತ ಇಟ್ಕೊಳ್ಳಿ. ನೀವು 12:30 ಬಳಿಕ ಈ ಯಾವುದೇ ಪೂಜೆಯನ್ನು ಈ ಮಾಡೋದು ಒಳ್ಳೆಯದು. ಅದರ ಮೂಲಕ ಮೊದಲು ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ. ಅದರ ಮೊದಲು ಬೆಳಗ್ಗೆಯಿಂದಲೂ ಬೇಕಾದ ಸಿದ್ಧತೆ, ಅಲಂಕಾರ ಇತ್ಯಾದಿನ ಮಾಡ್ಕೊಳ್ಬೋದು. ಆದರೆ ನಾವು ಪ್ರಧಾನವಾಗಿ ಮಾಡುವಂಥ ಪೂಜೆ ಅರ್ಚನೆ ನಾವು ಮಧ್ಯಾಹ್ನ 12:30 ಬಳಿಕ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಯಾಕಂದರೆ ಮೂಲ ನಕ್ಷತ್ರ ಇರುವಾಗ ನೀವು ಕಲಶ ಪೂಜೆ, ಕಲಶ ಪ್ರತಿಷ್ಠಾಪನೆ ಮಾಡಿದ ಅದರ ಒಂದು ಪರಿಣಾಮವೇ ಬೇರೆ ಇರುತ್ತೆ. ಮೂಲ ನಕ್ಷತ್ರವು ಈ ನಮಗೆ ಇರತಕ್ಕಂತಹ ಐಹಿಕವಾದ ಫಲಗಳಿಗೆ ಅಷ್ಟೊಂದು ಸಂಬಂಧವಾಗಿ ವಿಶೇಷ ಸಿದ್ಧ ಮಾಡೋದು. ಅದು ವಿದ್ಯೆಗೆ, ಜ್ಞಾನಕ್ಕೆ, ಬುದ್ಧಿಗೆ, ಸಿದ್ಧಿಗೆ ಮುಂತಾದ ವಿಚಾರಗಳಿಗೆ ಆ ಮೂಲ ನಕ್ಷತ್ರದ ಪೂಜೆ ಒಂದು ಸಾರ್ಥಕ ಫಲವನ್ನು ಕೊಡುತ್ತೆ. ಅದೇ ರೀತಿ ಪೂರ್ವಾಷಾಢ ನಕ್ಷತ್ರ ಅನ್ನೋದು ಶುಕ್ರನ ದಶಾ ನಕ್ಷತ್ರ. ಶುಕ್ರ ಅಂದರೆ ಸಂಪತ್ತು, ಸಿರಿ, ಸೌಭಾಗ್ಯ, ಧನಧಾನ್ಯ, ಸಮೃದ್ಧಿ,
ಬೇರೆ ಬೇರೆ ರೀತಿಯ ಭೋಗ ವಿಚಾರಗಳು, ಕಾಮನೆಗಳು, ವಿವಾಹ ವಿಚಾರ ಇದರೊಳಗೂ ಆ ಶುಕ್ರನ ಪೂರ್ವಾಷಾಢ ನಕ್ಷತ್ರವು ಒಂದು ಫಲಪ್ರದವಾಗಿರುತ್ತೆ. ಹಾಗಾಗಿ ಅಲ್ಲಿ ನೀವು ನಕ್ಷತ್ರವನ್ನು ಎಲ್ಲ ಗಮನಿಸಿದರೆ ಮಧ್ಯಾಹ್ನ 12:30 ಬಳಿಕ ನಿಮ್ಮ ಪ್ರಧಾನ ಪೂಜೆ, ಅರ್ಚನೆ ಅಥವಾ ವಿಶೇಷವಾದ ಅಷ್ಟೋತ್ತರ ಪೂಜೆ ಅಥವಾ ಕಲಶದ ಪೂಜೆ, ನೈವೇದ್ಯ ಇತ್ಯಾದಿಗಳನ್ನು 12:30 ಬಳಿಕನೂ ಮಾಡುವಂಥದ್ದು ಒಳ್ಳೆಯದು. ಅದರ ಮುಂಚೆ ಬೇಕಾದರೆ ಸ್ತೋತ್ರ ಎಲ್ಲ ಓದ್ಕೊಳ್ಳಿ, ಅಷ್ಟೋತ್ರ ಓದೋದು, ಬೇರೆ ಬೇರೆ ಲಕ್ಷ್ಮಿ ಹಾಡುಗಳನ್ನ ಹೇಳುವಂಥದ್ದು, ವರಮಹಾಲಕ್ಷ್ಮಿ ಸಂಬಂಧಪಟ್ಟ ಬೇರೆ ಯಾವುದ್ರದ್ದು ಮಂತ್ರಗಳನ್ನು ಜಪಿಸೋದು, ಪಠನೆ ಮಾಡೋದು, ಅದನ್ನೆಲ್ಲ ಮಾಡ್ಕೋಬೋದು. ಆದರೆ ಪ್ರಧಾನವಾಗಿ 12:30 ಸಾಯಂಕಾಲದ ಸಾಯಂಕಾಲದಲ್ಲೂ ಹಾಗೆ ನೀವು 7:30 ಒಳಗೆ ನಿಮ್ಮ ಪೂಜೆಯೆಲ್ಲ ಮಾಗಿಸುವ ಮಾಡೋದು ಒಳ್ಳೆಯದು. ರಾತ್ರಿವರೆಗೂ ಮಾಡೋದು ಒಳ್ಳೆಯದು. ಅಲ್ಲಿ ಇನ್ನೊಂದು ಗಂಡಾಂತರ ಬರುತ್ತೆ, ಅಲ್ಲಿ ಸಂಕ್ರಮಣ ಆರಂಭ ಆಗುತ್ತೆ, ಸೂರ್ಯನ ಸಂಕ್ರಾಂತಿ ಆಗುತ್ತೆ. ಯಾಕಂದರೆ ಅಲ್ಲಿ ಸಿಂಹ ಸಂಕ್ರಾಂತಿ ಆಗುವಂಥದ್ದು ಈ ಸಾಯಂಕಾಲದಲ್ಲಿ ಸುಮಾರು 7:30 ಅಲ್ಲಿ ಸೂರ್ಯನು ಸಿಂಹರಾಶಿಯನ್ನು ಪ್ರವೇಶಿಸುವಂಥ ಸಂಕ್ರಮಣ ಕಾಲ ಬರುತ್ತೆ. ಹಾಗಾಗಿ ಸಂಕ್ರಮಣ ಕಾಲವನ್ನು ಸಹ ವಿಶೇಷವಾದ ಪೂಜಾಧಿಕಾರಿಗಳಿಗೆ, ವಿಶೇಷವಾದ ಕಾಮನೆಗಳಿಗೆ, ಪೂಜೆಗಳಿಗೆ ಇತ್ಯಾದಿಗಳಿಗೆ ಅದನ್ನು ಅಷ್ಟೊಂದು ಪ್ರಶಸ್ತವಾಗಿ ಹೇಳಿಲ್ಲ, ಅದು ನಿಷೇಧದ ರೂಪದಲ್ಲಿ ಹೇಳಿದೆ. ಹಾಗಾಗಿ ಈ ಬಾರಿ ಒಂದು ಅಲ್ಲಿ ತಿಥಿಯ ನಿಷೇಧ, ನಕ್ಷತ್ರದ ನಿಷೇಧ, ಜೊತೆಗೆ ಆಗುವಂಥ ಈ ಸಂಕ್ರಾಂತಿ ಅಥವಾ ಸಂಧಿಕಾಲ ಅಂತ ಬರುತ್ತೆ. ಅಲ್ಲಿ ಸೂರ್ಯನ ಒಂದು ಸಂಧಿಕಾಲ, ಸೂರ್ಯನು ಅಲ್ಲಿ ರಾಶಿ ಪರಿವರ್ತನೆ ಮಾಡೋದು, ಕಟಕದಿಂದ ಸಿಂಹಕ್ಕೆ ಪ್ರವೇಶಿಸುವಂಥ ಸಂಧಿಕಾಲ, ಅಂಥ ಒಂದು ಸಂಧಿಕಾಲದಲ್ಲಿ ಇಂಥ ಒಂದು ಕಾಮ್ಯಕವಾದ ಕಾಮ್ಯಕ ಅಂದರೆ ನಮಗೆ ಅಲ್ಲಿ ಬೇಡಿಕೆಗಳಿರ್ತವೆ ನಮಗೆ, ನಾವು ಸುಮ್ಮನೆ ಯಾರೂ ಪೂಜೆ ಮಾಡೋದಿಲ್ಲ, ಎಲ್ಲರೂ ನಾವು ಒಂದು ನಮ್ಮ ಬೇಡಿಕೆ ಇಟ್ಟುಕೊಂಡೇ ನಾವು ದೇವರಿಗೆ ಪೂಜೆ ಮಾಡುವಂಥವ್ರು ಅಥವಾ ಅಂಥ ವ್ರತವನ್ನು ನಿಯಮನ ಮಾಡುವಂಥವ್ರು. ಅಂಥವ್ರಿಗಾಗಿ ಯಾರ್ಯಾರು ಈ ಕಾಮನೆಗಳನ್ನು ಕಾಮ್ಯಕ ವಿಚಾರಗಾಗಿ ಪೂಜೆ ಮಾಡ್ತಾರೋ ಅಂಥವ್ರು ವಿಶೇಷವಾಗಿ ಇದನ್ನು 12:30 ಸಾಯಂಕಾಲ 7:30 ಅವಧಿಯೊಳಗೆ ಈ ವರಮಹಾಲಕ್ಷ್ಮಿಯ ವಿಶೇಷವಾದ ಪ್ರಧಾನ ಪೂಜೆಗಳನ್ನೆಲ್ಲ ಅಷ್ಟರೊಳಗೆ ಮುಗಿಸ್ಕೊಳ್ಬೇಕಾಗತ್ತೆ. ಅದರ ಹೊರತು ನೀವು ಬೆಳಗ್ಗೆ ನಾವು ಬೇಗ ಪೂಜೆ ಮಾಡ್ತೀನಿ ಆಮೇಲೆ ನನಗೆ ಎಲ್ಲೋ ಹೋಗಲಿಕ್ಕಿದೆ ಅಂತಂದರೆ ಅದು ನಿಮಗೆ ಬಿಟ್ಟ ವಿಚಾರ. ಅದನ್ನು ನಿಮ್ಮನೆ ಅಂದರೆ ಕೆಲವೊಬ್ಬರಿಗೆ ಆ ದಿನದ ಮಹತ್ವ ಅಂತ ಇರುತ್ತೆ, ಯಾರು ದಿನದ ಮಹತ್ವಕ್ಕೆ ಅಷ್ಟೇ ಮಹತ್ವವನ್ನು ಗಮನ ಕೊಡ್ತಾರೋ ಅಂಥವರು ಆಚರಣೆ ಮಾಡ್ಕೊಳ್ಳಿದ್ರೆ, ಆಚರಣೆ ಮಾಡಿದ್ರೆ ಏನೋ ನಿಮಗೆ ಗಂಡಾಂತರ ಬರುತ್ತೆ, ತೊಂದರೆ ಬರುತ್ತೆ ಅನ್ನೋ ವಿಚಾರ ಅಲ್ಲ. ಆದರೆ ಪ್ರಶಸ್ತವಾದ ಕಾಲವನ್ನು ಆಯ್ಕೆ ಮಾಡಿಕೊಳ್ಳೋಂಥ ಒಳ್ಳೆಯದು. ಯಾಕಂದರೆ ನಾವೆಲ್ಲರೂ ನಮ್ಮ ಕ್ಷೇಮಕ್ಕೆ, ಆರೋಗ್ಯಕ್ಕೆ, ಧನಕ್ಕೆ, ಸಮೃದ್ಧಿಗೆ, ಸಂಪತ್ತಿಗೆ, ಜೊತೆಗೆ ನಮ್ಮ ನಮ್ಮ ಮಕ್ಕಳ ಒಂದು ಕಲ್ಯಾಣಕ್ಕಾಗಿ, ಉದ್ಯೋಗಕ್ಕಾಗಿನೋ, ವಿವಾಹಕ್ಕಾಗಿನೋ ಬೇರೆ ಬೇರೆ ರೀತಿಯ ಕಾಮನವನ್ನು ಬೇಡ್ಕೊಂಡಿರ್ತೇವೆ. ಸಾಂಸಾರಿಕರು ನಾವೆಲ್ಲ, ನಾವೆಲ್ಲರೂ ಈ ತ್ಯಾಗ ಮಾಡಿದಂಥ ಸನ್ಯಾಸಿಗಳಲ್ಲ. ಸನ್ಯಾಸಿಗಳು ಮಾಡಲಿ, ಅವರು ನಿಷ್ಕಾಮ ಕರ್ಮಿಗಳು ಅಥವಾ ನಿಷ್ಕಾಮ ಯೋಗಗಳು, ಅವರು ಜಗತ್ತಿನ ಕಲ್ಯಾಣಕ್ಕಾಗೋದು ಅಥವಾ ಧ್ಯಾನಕ್ಕಾಗಿನೋ ಅಥವಾ ಬೇರೆ ಬೇರೆ ರೀತಿಯ ಒಂದು ಆಧ್ಯಾತ್ಮಿಕ ಸಾಧನೆಗಾಗಿ ಮಾಡ್ತಾರೆ. ಅವರಿಗೆ ಈ ಬೆಳಗಿನ ಕಾಲದಲ್ಲಿ ಮೂಲ ನಕ್ಷತ್ರ ಇರುವಾಗ ಅಂಥದ್ದು ಕೆಲವು ಪ್ರಯೋಗ. ಆದರೆ ಸಾಂಸಾರಿಕರಿಗೆ ಅಂದರೆ ಗೃಹಸ್ಥರಿಗೆ, ಸಾಂಸಾರಿಕರಿಗೆ ಈ ಒಂದು ಮೂಲ ನಕ್ಷತ್ರ ಕಾಲ ಪ್ರಶಸ್ತವಾಗಿಲ್ಲ. ಹಾಗಾಗಿ 12:30 ಬಳಿಕ ಪ್ರಧಾನ ಪೂಜೆ, ಪ್ರಧಾನವಾದ ಅರ್ಚನೆಗಳನ್ನು ಮಾಡುವಂಥದ್ದು, 7:30 ಆ ಪೂಜೆಯನ್ನೆಲ್ಲ ಸಾಯಂಕಾಲ 7:30 ಮುಗಿಸಿಕೊಳ್ಳುವಂಥದ್ದು ಬಹಳ ಒಂದು ಪ್ರಶಸ್ತವಾದ ವಿಚಾರ ಆಗಿರುತ್ತೆ. ಹಾಗೆ ಈ ಬಾರಿಯ ಒಂದು ವ್ರತ ಕಾಲದಲ್ಲಿ ನೀವು ಮಾಡುವಂಥ ಪೂಜಾ ಕಾಲ ಬಹಳಷ್ಟು ಪ್ರಮುಖವಾಗಿದೆ. ನೀವು ಅಕಾಲದಲ್ಲಿ ಅಥವಾ ಈ ನಿಮಗೆ ಲುಪ್ತವಲ್ಲದ ಕಾಲ, ಸರಿಯಾದ ಕಾಲದಲ್ಲಿ ಇದನ್ನು ಪೂಜೆ ಮಾಡೋದ್ರಿಂದ ಅದರಿಂದ ಕೆಲವೊಮ್ಮೆ ವಿರುದ್ಧ ಫಲಗಳು ಆಗ್ಬೋದು. ಹಾಗಾಗಿ ಯಾರೂ ಭಯ ಆತಂಕ ಪಡೋಂತಿಲ್ಲ, ಆ ದಿನವು ಶುಭ ದಿನವೂ, ಹಿಂದಿನ ದಿನವೇ ಶುಭ ದಿನವೂ ಅಂದುಕೊಂಡವರು ಬೇಕಾದ್ರೆ ಪೂಜೆ ಮಾಡಿಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಯಾರಿಗೆ ವಿಶೇಷವಾದ ಈ ಕಾಲದ ಬಗ್ಗೆ ಕಾಳಜಿ ಇರುತ್ತೆ, ಒಂದು ಪ್ರಶಸ್ತವಾದ ಮುಹೂರ್ತದ ಬಗ್ಗೆ ಕಾಳಜಿ ಇರುತ್ತೆ ಅಂಥವರು ಮಧ್ಯಾಹ್ನ 12:30 ಈ ಸಾಯಂಕಾಲ ಈ 7:30 ಶುಕ್ರವಾರದಂದು ಆ ದಿನ ಪೂಜೆಯನ್ನು ಮುಗಿಸಿಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಇಲ್ಲಿ ಬರೋದಂಥ ಸಾರ್ವತ್ರಿಕ ಫಲದಲ್ಲಿ ನಕ್ಷತ್ರದ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಈ ಕುಂಡಲಿಯ ವಿಚಾರ ಆಗಿರ್ಬೋದು, ಸಾರ್ವತ್ರಿಕ ಫಲದಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಎಲ್ಲರೂ ಗಮನಿಸಿಕೊಳ್ಬೇಕು. ಇನ್ನು ರಾಶಿಗಳಿಗೆ ಅನುಗುಣವಾಗಿ ಈ ದಿನ ಯಾವ ರೀತಿ ಫಲ ಇದೆ ಅಂದರೆ, ರಾಶಿಗಳಿಗೆ ಅನುಗುಣವಾಗಿ ಗಮನಿಸಿದರೆ ಈ ದಿನ ಈ ವರಮಹಾಲಕ್ಷ್ಮಿ ದಿನದ ಒಂದು ಸಾಂಕೇತಿಕವಾದ ಕುಂಡಲಿಯನ್ನು ನಾವು ಅವಲೋಕಿಸಿದಾಗ ಈ ದಿನ ಅಲ್ಲಿ ಚಂದ್ರ, ಶುಕ್ರ, ರವಿ ಮುಂತಾದರ ಫಲವನ್ನು ಗಮನಿಸಬೇಕಾಗುತ್ತೆ. ಅಲ್ಲಿ ವಿಶೇಷವಾಗಿ ಈ ದಿನ ಮೇಷರಾಶಿಯನ್ನು ಗಮನಿಸಿದಾಗ ಮೊದಲಿಗೆ ಮೇಷರಾಶಿಗೆ ಈ ದಿನ ನಿಮಗೆ ಗುರು ಶುಕ್ರರು ಪೂರಕವಾಗಿದ್ದಾರೆ. ಆದರೆ ಈ ದಿನದ ಚಂದ್ರನ ವಿಚಾರ ಗಮನಿಸಿದಾಗ ಈ ದಿನ ನಿಮಗೆ ಈ ದಿನದ ಒಂದು ಲಕ್ಷಣವಾಗಿ ಖರ್ಚುಗಳು ಹೆಚ್ಚಳಾಗುವಂಥದ್ದು, ವಿಪರೀತ ವೆಚ್ಚಗಳು ಬಂದು, ನಾನು ಆಗಲೇ ಹೇಳಿದ್ದೇನೆ ಕೆಲವೊಂದು ರಾಶಿಗಳಿಗೆ ವಿಪರೀತ ಖರ್ಚುಗಳು ಬರುವಂಥದ್ದು, ಅವರ ಒಂದು ಕೂಡಿಟ್ಟ ಹಣವನ್ನು ಈಗ ಬೇರೆ ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಹೆಚ್ಚಳಾಗುವಂಥದ್ದು. ಹಾಗಾಗಿ ಈ ಒಂದು ವರಲಕ್ಷ್ಮಿ ಸಂಬಂಧ ಒಂದು ವಿಚಾರವಾಗಿ ಗಮನಿಸಿದಾಗ ಮೇಷರಾಶಿಯರಿಗೆ ಈ ಒಂದು ಲಕ್ಷಣದಲ್ಲಿ ಈ ಬಾರಿ ಖರ್ಚುಗಳು ಹೆಚ್ಚಳ ಬರುವಂಥದ್ದು, ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಜೊತೆಗೆ ಚಿಂತೆ ಹೆಚ್ಚಳಾಗುವಂಥದ್ದು, ಜೊತೆಗೆ ಇಂದಿನವರೆಗೆ ಸಾಲ ಮಾಡದೇ ಇದ್ದಂಥವರಿಗೆ ಈಗ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು, ಅವೆಲ್ಲ ಆಗದೇ ಇರಲಿ ಅಂತ ನೀವು ತಾಯಿಯಲ್ಲಿ ಇದನ್ನು ಬೇಡ್ಕೊಳ್ಬೇಕು. ಯಾರು ಮೇಷರಾಶಿ ಇರ್ತಾರೆ ಅಥವಾ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವಂಥದ್ದು ಅಥವಾ ಆಚರಣೆ ಮಾಡದಿರೂ ಪರವಾಗಿಲ್ಲ, ನೀವು ಮಹಾಲಕ್ಷ್ಮಿಯ ಚಿತ್ರಪಟವನ್ನು ಮನೆಯಲ್ಲಿದ್ದಂಥ ಒಂದು ಕ್ಯಾಲೆಂಡರ್ನ ಯಾವುದಾಗ್ತದೆ ಅಲ್ಲಿ ಲಕ್ಷ್ಮಿಯನ್ನು ಈ ದಿನ ಬೇಡ್ಕೊಳ್ಳಿ, ನಮ್ಮಿಂದ ಯಾವುದೇ ರೀತಿಯ ತೊಂದರೆಗಳು ಆಗದಂಗೆ ಅಥವಾ ಯಾವುದೇ ರೀತಿಯ ಆಗದಂಥ ಈ ದಿನದ ಒಂದು ಕಾಲದ ವೈಪರೀತ್ಯ, ಕುಂಡಲಿ ವೈಪರೀತ್ಯ ದೋಷಗಳು ನಮಗೆ ಬಾರದೇ ಇರಲಿ ಅಂತ ನಿಮ್ಮದೇ ಒಂದು ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಖರ್ಚು, ದಾರಿದ್ರ್ಯ, ಚಿಂತೆ, ದುಃಖ ಅಂತ ಬಂದಿದೆ ನಿಮ್ಮ ಒಂದು ಕುಂಡಲಿಯಲ್ಲಿ. ಹಾಗಾಗಿ ಈ ಒಂದು ಮೇಷರಾಶಿಯವರು ಈ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು.
ಜೊತೆಗೆ ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳನ್ನು ನಿಯಂತ್ರಣ ಈಗಿಂದಲೇ ಮಾಡಿಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ವಿಶೇಷವಾದ ನಿಮ್ಮ ಒಂದು ಮಿತಿ ಮೀರಿದ ಆಡಂಬರಕ್ಕಾಗಿನೋ, ನಿಮ್ಮ ಒಂದು ಲಿಮಿಟ್ ಮೀರಿ ಯಾವುದೋ ಒಂದು ಶೋ ಆಫ್ ಮಾಡೋದು, ಅದನ್ನು ಸ್ವಲ್ಪ ಈಗ ನಿಯಂತ್ರಣ ನೀವು ಮಾಡಬೇಕಾಗತ್ತೆ. ನಿಮಗೆ ಗುರುಬಲ ಶುಕ್ರನ ಅನುಗ್ರಹ ಎಲ್ಲ ಇದೆ, ಆದರೆ ಕೆಲವೊಮ್ಮೆ ಬೇರೆ ಗ್ರಹಗಳ ಒಂದು ವೈಪರೀತ್ಯ ಬಂದಾಗ ಅಲ್ಲಿ ಯಾವುದು ಇದು ನಿಮಗೆ ನಿಲ್ಲೋದಿಲ್ಲ. ಹಾಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮೇಷರಾಶಿಗೆ ಬೇಕಾಗುತ್ತೆ. ಈ ದಿನದ ಫಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಎಂದು ವಿಚಾರ ಕಂಡು ಬಂದಿದೆ. ಇನ್ನು ನಿಮಗೆ ಮುಂದೆ ಬಂದ ರಾಶಿ ಗಮನಿಸಿದಾಗ ವೃಷಭ ರಾಶಿ, ವೃಷಭ ರಾಶಿಗೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಚಂದ್ರ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ. ಶುಕ್ರನ ಅನುಗ್ರಹ ನಿಮ್ಮ ರಾಶಿಯಾಧಿಪತ ಶುಕ್ರನ ಅನುಗ್ರಹ ಇದ್ದೇ ಇರುತ್ತೆ, ಹಾಗಾಗಿ ಚಿಂತೆ ಪಡಬೇಕಾಗಿಲ್ಲ. ಆದರೆ ಈ ಕಾಲದಲ್ಲಿ ನಿಮಗೆ ಯಾವುದರ ಮೂಲಕ ಹಣ ಖರ್ಚು ಬರಬಂದರೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಅಥವಾ ಯಾವುದರ ಮೂಲಕ ಕಲಹದ ವಾತಾವರಣದಿಂದ ಅಥವಾ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ವಿಚಾರ ನಿಮ್ಮದೇ ಒಂದು ನಿಷ್ಕಾಳಜಿಯಿಂದ, ಅಂದರೆ ನೀವು ಕೇರ್ಲೆಸ್ನೆಸ್ ಅಂತ ಹೇಳಿದ್ವಲ್ಲ, ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಕಾಳಜಿ ನಿಮಗೆ ಬೇಕಾಗುತ್ತೆ. ಆರೋಗ್ಯದ ಕಾಳಜಿ ಮಾಡಿದ ಆಸ್ಪತ್ರೆ ಖರ್ಚುಗಳು, ಔಷಧ ಖರ್ಚುಗಳು ಬರ್ಬೋದು. ಅಥವಾ ನಿಮ್ಮದೇ ಒಂದು ತಪ್ಪಿನಿಂದ ಇನ್ನಿತರ ಜೊತೆಗೆ ನೀವು ವಾಗ್ವಾದ ಮಾಡಿನೋ, ಕಲಹ ಮಾಡಿನೋ, ಅಲ್ಲಿ ಕಲಹದ ಮೂಲಕ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು. ಉದಾಹರಣೆಗೆ ಯಾರೋ ಒಬ್ಬ ಮೇಲಧಿಕಾರಿ ಇರ್ತಾರೆ ನಿಮ್ಮ ಆಫೀಸಲ್ಲಿ, ಆ ಮೇಲಧಿಕಾರಿ ಜೊತೆಗೆ ನೀವು ಜೊತೆಗೆ ಏನಾದರೂ ವಾಗ್ವಾದ ಮಾಡ್ತೀರಿ, ಆತನ ನಿಮ್ಮ ಮೇಲೆ ದ್ವೇಷ ಸಾಧಿಸಲಿಕ್ಕೆ ನಿಮಗೆ ಸಿಗಬೇಕಾದ ಸವಲತ್ತನ್ನೋ ಇನ್ಕ್ರಿಮೆಂಟನ್ನೋ ಬಡ್ತಿಯನ್ನೋ ತಡೆ ಹಿಡಿಬೋದು, ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ರಾಂಗ್ ರಿಪೋರ್ಟನ್ನು ನಿಮ್ಮ ಮೇಲೆ ಹಾಕುವಂಥದ್ದು, ಅದರಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳಿಗೆ ಅಲ್ಲಿ ಕೊಕ್ಕೆ ಬೀಳುವಂಥದ್ದು ಎಲ್ಲ ಆಗ್ಬೋದು. ಹಾಗಾಗಿ ಈ ಒಂದು ಹಬ್ಬದ ಒಂದು ಕುಂಡಲಿಯ ಸಂಕೇತದಲ್ಲಿ ನಿಮಗೆ ಅಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಯಾರ್ಯಾರು ಇರ್ತಾರೋ ಅಂಥವರು ಕಲಹಗಳಿಂದ ದೂರ ಇರಬೇಕು. ಜೊತೆಗೆ ಯಾವುದೇ ರೀತಿಯ ವಾಗ್ವಾದನ ಕಲಹವನ್ನು ನಿಮ್ಮ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಅದು ಮೇಲಧಿಕಾರಿ ಇರ್ಬೋದು ಕಿರಿಯರ ಜೊತೆಗೆ ಅಂಥದ್ದೆಲ್ಲ ಮಾಡಲಿಕ್ಕೆ ಹೋದರೆ ನಿಮ್ಮ ಮೇಲೆ ಅದರಲ್ಲಿ ಆ್ಯಕ್ಷನ್ ಬಂದು ಅದರಿಂದ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ. ಜೊತೆಗೆ ಈ ಆರೋಗ್ಯದ ವಿಚಾರವಾಗಿ ಔಷಧ ವಿಚಾರವಾಗಿ ಆಸ್ಪತ್ರೆ ವಿಚಾರ ಕೆಲವು ಖರ್ಚುಗಳು ಬರ್ಬೋದು, ಹಾಗಾಗಿ ಆರೋಗ್ಯದ ಕಾಳಜಿ ನೀವು ವಹಿಸಬೇಕಾಗುತ್ತೆ ಈ ದಿನದ ಕುಂಡಲಿಯ ಫಲವಾಗಿ. ಮುಂದೆ ಗಮನಿಸೋಣ ನಾವು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನದ ಕುಂಡಲಿಯ ಫಲದಲ್ಲಿ ವಿಶೇಷವಾಗಿ ಉತ್ತಮ ಫಲಗಳು ಕಂಡುಬಂದಿವೆ. ಹೆಚ್ಚೇನು ನೀವು ಆತಂಕ ಚಿಂತೆ ಪಡಬೇಕಾಗಿಲ್ಲ. ಈ ದಿನ ನಿಮಗೆ ಶುಕ್ರನು ಪೂರಕವಾಗಿದ್ದರೆ ಚಂದ್ರನು ಪೂರಕವಾಗಿರೋ ಕಾರಣ ಹೆಚ್ಚಿನ ಆತಂಕ ಭಯ ಬೇಕಾಗಿಲ್ಲ. ನಿಮಗೆ ಸುಖ ಶಾಂತಿ ಸೌಲಭ್ಯಗಳು ಭೋಗಲಾಭಗಳು ಅಥವಾ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಯೋಗ ಬಂದಿದೆ. ನಿಮ್ಮ ಒಂದು ದೀರ್ಘಕಾಲದ ಕನಸುಗಳು ಹಲವರಿಗೆ ಈಡೇರಲಿದೆ. ಹಣಕಾಸಿಗೆ ಸಂಬಂಧಪಟ್ಟು ಯಾರು ತುಂಬ ಸಾಲದಲ್ಲಿದ್ದೀರಾ ಅವರೊಂದು ಸಾಲ ತೀರಿಸುವಂಥ ಅವಕಾಶ ತಾಯಿಯ ಕೃಪೆಯಿಂದ ಬರಲಿದೆ. ಈ ದಿನ ನಿಮ್ಮ ತಾಯಿಗೆ ಭಕ್ತಿಯಿಂದ ಮಾಡುವಂಥ ಯಾವುದೇ ಪ್ರಾರ್ಥನೆ ಅಥವಾ ಯಾವುದೇ ರೀತಿ ನಿಮ್ಮ ಶ್ರದ್ಧಾಪೂರ್ವಕವಾದ ಭಕ್ತಿ ಸ್ತೋತ್ರಗಳು ಖಂಡಿತವಾಗಿ ಸಲ್ಲುತ್ತವೆ. ಅದರಿಂದ ನಿಮಗೆ ಸುಖ ಶಾಂತಿಯು ನೆಮ್ಮದಿಯು ಭೋಗ ಲಾಭಗಳು ಸಿದ್ಧಿಯಾಗುತ್ತವೆ ಎಂದು ಈ ದಿನದ ಕುಂಡಲಿ ಫಲವಾಗಿ ಬಂದಿದೆ. ಅದೇ ರೀತಿ ಶುಕ್ರನು ಸಹ ನಿಮಗೆ ಈಗ ಮೂರನೇ ಸ್ಥಾನದಿಂದ ಆತನು ಪೂರಕವಾಗಿರುವ ಕಾರಣ ವಿಶೇಷವಾಗಿ ನಿಮಗೆ ನಿಮ್ಮಿಂದ ಜೊತೆಗೆ ನಿಮ್ಮ ಬಂಧು ಬಾಂಧವರಿಂದ ಅಥವಾ ನಿಮ್ಮ ಮಿತ್ರರಿಂದ ಸಹೋದರರಿಂದ ಇತ್ಯಾದಿಗಳಿಂದಲೂ ನಿಮಗೆ ಸಹಾಯ ಹಸ್ತಗಳು ಬರ್ತವೆ. ಹಾಗಾಗಿ ತಾಯಿಯ ಒಂದು ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ. ಯಾವುದೇ ರೀತಿಯ ಆತಂಕ ಚಿಂತೆ ಪಡಬೇಕಾಗಿಲ್ಲ. ನಿಮ್ಮ ಶಕ್ತಿಯಾನುಸಾರ ತಾಯಿಯ ಒಂದು ಪ್ರಾರ್ಥನೆಯನ್ನು ಪೂಜನೆ ಇದನ್ನು ಮಾಡಿಕೊಳ್ಳಿ ಮಿಥುನ ರಾಶಿಯವರು. ಆ ಬಳಿಕ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ದಿನದ ಲಕ್ಷಣದಲ್ಲಿ ಈ ದಿನದ ಕುಂಡಲಿ ಲಕ್ಷಣದಲ್ಲಿ ಬಹಳ ಉತ್ತಮ ಫಲಗಳು ಬಂದಿವೆ. ಮೂರು ಶುಭ ಗ್ರಹಗಳಾದ ಅಲ್ಲಿ ಗುರು ಶುಕ್ರ ಮತ್ತು ಅಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ದಿನ ಬರ್ತಾ ಇದೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಲಾಭಗಳು ಆಗುವಂಥದ್ದು ನಾನಾ ಮೂಲಗಳಿಂದ ಲಾಭಗಳು ಆಗಲಿವೆ. ಯಾವುದೇ ರೀತಿಯ ನಿಮ್ಮ ಹಿಂದಿನ ಯಾವುದು ಬೇಡಿಕೆಗಳು ಕೋರಿಕೆಗಳಿದ್ದರೆ ಅದು ಈಗ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅವೆಲ್ಲ ಈಡೇರಲಿವೆ. ಉದಾಹರಣೆಗೆ ವಿವಾಹಕ್ಕಾಗಿನೋ, ಉದ್ಯೋಗಕ್ಕಾಗಿನೋ, ವ್ಯಾಪಾರದನ್ನು ಆರಂಭಕ್ಕಾಗಿನೋ, ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೋ ಅಥವಾ ಇನ್ನೇನಾದರೂ ನಿಮಗೆ ಮನೆ ಕಟ್ಟುವಂಥದ್ದು, ಈ ರೀತಿ ಅನೇಕ ನಿಮ್ಮ ಇಷ್ಟಾರ್ಥಗಳನ್ನು ಈ ದಿನ ತಾಯಿಯಲ್ಲಿ ಬೇಡ್ಕೊಳ್ಳಿ. ತಾಯಿ ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ. ಜಯ ಇದೆ, ಯಶಸ್ಸಿದೆ. ಜೊತೆಗೆ ಯಾವುದೇ ರೀತಿಯ ವಿವಾದಗಳು ಕೇಸುಗಳು ಇಲ್ಲದ್ರೆ ಅವೆಲ್ಲ ಈಗ ನಿವಾರಣೆ ಆಗುತ್ತೆ. ದಂಪತಿಗಳ ಮಧ್ಯೆ ಭಿನ್ನ ಅಭಿಪ್ರಾಯಗಳು ಇದ್ರೆ ಅವೆಲ್ಲಿಗೆ ಭಿನ್ನ ಅಭಿಪ್ರಾಯಗಳು ನಿವಾರಣೆ ಆಗಿ ದಾಂಪತ್ಯದಲ್ಲಿ ಉತ್ತಮವಾದ ಸಂಬಂಧಗಳು ಬರ್ತವೆ. ಹಾಗಾಗಿ ಅನೇಕ ರೀತಿಯ ಈ ಪ್ರಯೋಜನಗಳು ಕಟಕ ರಾಶಿಯವರಿಗೆ ಈ ದಿನದ ಒಂದು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ದಿನದ ಕುಂಡಲಿ ಅನುಸಾರವಾಗಿ ಬರಲಿದೆ. ಅದೇ ರೀತಿ ನಿಮಗೆ ಈಗ ಶತ್ರುಗಳು ಸಹ ಮಿತ್ರರಾಗುವಂಥ ಒಂದು ಯೋಗ ಈ ಒಂದು ದಿನದಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಅನೇಕ ರೀತಿಯ ಅನುಗ್ರಹಪೂರ್ವಕವಾದ ವಿಚಾರಗಳು ಕಟಕ ರಾಶಿಯವರಿಗೆ ಕಂಡು ಬಂದಿದೆ. ತಾಯಿ ಅನುಗ್ರಹದಿಂದ ಕಟಕ ರಾಶಿಯವರಿಗೆ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಯ ವಿಚಾರ ಗಮನಿಸಿದಾಗ ಸ್ವಲ್ಪ ಸಮ್ಮಿಶ್ರವಾದ ಫಲಗಳು ಈ ದಿನ ವ್ಯಕ್ತವಾಗ್ತದೆ. ಈ ದಿನದ ವರಮಹಾಲಕ್ಷ್ಮಿ ಹಬ್ಬದ ದಿನದ ಕುಂಡಲಿಯನ್ನು ಗಮನಿಸಿದಾಗ ಈ ದಿನ ನಿಮಗೆ ಕೆಲವೊಂದು ಅವಮಾನಕರ ಘಟನೆ ಆಗುವಂಥ ವಿಚಾರದಲ್ಲಿ ಜೊತೆಗೆ ನಿಮಗೆ ಬರತಕ್ಕಂಥ ಲಾಭ ಆದಾಯಗಳಿಗೆ ಅಲ್ಲಿನ ತಡೆಗಳು ಬೀಳ್ಬೋದು. ಅಥವಾ ನಿಮಗೆ ನಿಮ್ಮದೇ ಹಣಕಾಸು ನಿಮಗೆ ಸಿಗಬೇಕಾದ್ರೆ ಕಷ್ಟ ಆಗೋದು ನಾವು ನೋಡ್ತೇವೆ. ಕೆಲವೊಬ್ಬರು ಎಲ್ಲ ಒಂದು ಆಕಸ್ಮಿಕ ಯಾವುದೋ ಒಂದು ವ್ಯಕ್ತಿಗನೋ ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲೂ ಹಣ ಇಟ್ಟಿದ್ದಾರೆ, ಆವಾಗ ನಿಮಗೆ ವ್ಯಕ್ತಿಯಿಂದ ಹಣ ಸಿಗೋದಿಲ್ಲ. ಅಥವಾ ಕೆಲವೊಂದು ಸಂಸ್ಥೆಗಳಿಂದ ಹಣಗಳನ್ನು ಸಿಗುವಂಥ ನಿಮಗೆ ಪಡೆದು ವಾಪಸ್ ಪಡೆಯೋದು ಕಷ್ಟ ಆಗ್ಬೋದು. ಅಥವಾ ಯಾವುದೇ ಒಂದು ಹೂಡಿಕೆ ಮಾಡಿದ ಹಣವು ಅಲ್ಲಿ ನಷ್ಟವಾಗಿ ಆ ಹಣದ ನಿಮಗೆ ಅಲ್ಲಿ ಅಸಲು ಇಲ್ಲ ಬಡ್ಡಿ ಇಲ್ಲ ಅಂತ ಸ್ಥಿತಿಗಳು ನಿರ್ಮಾಣ ಆಗುವಂಥದ್ದು ಅವೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಹಬ್ಬದ ಒಂದು ಸಂಕೇತಿಕವಾಗಿ ಸಿಂಹರಾಶಿಯವರು ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಅದರ ಒಂದು ಹಿಂದೆ ಮುಂದಿನ ದಿನಗಳಲ್ಲಿ ಅಥವಾ ಆ ಬಳಿಕದ ದಿನಗಳಲ್ಲಿ ನಿಮಗೆ ಕೆಲವೊಂದು ನಷ್ಟಗಳು ಆಗುವಂಥದ್ದು, ನಿಮ್ಮ ಹೂಡಿಕೆ ನಿಮಗೆ ಸಿಗದೇ ಇರುವಂಥದ್ದು,
ಜೊತೆಗೆ ನೀವು ಮಾಡೋಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಅಂದರೆ ಸ್ಲೋನೆಸ್ ಆಗ್ಬೋದು. ಯಾರೋ ತುಂಬ ಉದ್ಯಮ ಮಾಡೋರು ಇರ್ಬೋದು, ಅದು ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡೋರು ಇರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಈಗ ತುಂಬ ಕೇರ್ಫುಲ್ಲಾಗಿ ಇರಬೇಕು. ನಿಮಗೆ ನಿಮ್ಮದೇ ಮೂಲದಿಂದ ನಷ್ಟ ಆಗ್ಬೋದು, ಅಥವಾ ಬೇರೆ ವ್ಯಕ್ತಿಗಳ ಮೂರನೇ ವ್ಯಕ್ತಿಗಳ ಒಂದು ಮಧ್ಯಪ್ರವೇಶದಿಂದ ನಿಮಗೆ ನಷ್ಟ ಆಗ್ಬೋದು. ಅದೇ ರೀತಿ ಸರ್ಕಾರದ ಯಾವುದೇ ನಿಮಗೆ ನೋಟಿಸ್ಗಳು ಬರೋಂಥದ್ದು, ಟ್ಯಾಕ್ಸ್ ಇಲಾಖೆನೋ ರೆವಿನ್ಯೂ ಇಲಾಖೆನೋ ಪೊಲೀಸ್ ಇಲಾಖೆನೋ ಯಾವುದಿರ್ಬೋದು, ಅಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸರ್ಕಾರದಿಂದ ನಿಮಗೆ ಎಂಥ ಒಂದು ಪೆನಾಲ್ಟಿಗಳು ದಂಡನೆಗಳು ಬೀಳುವಂಥ ಒಂದು ಯೋಗಗಳು ಸಾಧ್ಯತೆ ಇರುತ್ತೆ. ಹಾಗಾಗಿ ಮಿಶ್ರ ಫಲಗಳು, ಬಂದಷ್ಟೇ ಹಣದ ಖರ್ಚು ಅಥವಾ ಬಂದದಕ್ಕಿಂತ ಜಾಸ್ತಿ ಖರ್ಚುಗಳು ಆಗುವಂಥ ಸಾಧ್ಯತೆ ಈ ಒಂದು ಲಕ್ಷಣದಲ್ಲಿ ಕಂಡುಬಂದಿದೆ. ಹಾಗಾಗಿ ತಾಯಿಯಲ್ಲಿ ಇಂಥ ಒಂದು ದೋಷಗಳು ಬಾರದೇ ಇರಲಿ, ಅಥವಾ ನಿಮಗೆ ಕಷ್ಟ ನಷ್ಟಗಳು ಆಗದೇ ಇರಲಿ, ಅವಮಾನಗಳು ಯಾವುದೇ ಆಗದೇ ಇರಲಿ, ಅಥವಾ ಸರ್ಕಾರ ಮೂಲದಿಂದ ಯಾವುದೇ ನಿಮಗೆ ತೊಂದರೆಗಳು ಕಿರುಕುಳಗಳು ಬಾರದೇ ಇರಲಿ ಅಂತ ಈ ದಿನ ಸಿಂಹರಾಶಿಯವರು ಪ್ರಾರ್ಥನೆ ಮಾಡಬೇಕು. ತಾಯಿಯಲ್ಲಿ ನಿಮ್ಮ ಒಂದು ಯಾವುದೇ ರೀತಿಯ ಪ್ರಾರ್ಥನೆಯನ್ನು ಸ್ತುತಿಯನ್ನು ಸ್ತೋತ್ರವನ್ನು ಇದನ್ನು ಮಾಡಿಕೊಳ್ಳಿದ್ರೆ ಒಳ್ಳೆಯದಾಗುತ್ತೆ. ಶಿವರಾಶಿಯವರು ಈ ಬಗ್ಗೆ ಗಮನ ಹರಿಸಬೇಕು. ಆ ಬಳಿಕ ಕನ್ಯಾರಾಶಿಗೆ ಈ ದಿನದ ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಮಿಶ್ರವಾಗಿ ಕಂಡುಬಂದಿದೆ. ಚಂದ್ರನ ಅನುಗ್ರಹ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ. ಗುರುವಿನ ಬಲ ಒಂದು ಇದೆ, ಹಾಗಾಗಿ ಗುರು ಬಲವನ್ನು ನೆಚ್ಚಿಕೊಂಡು ನೀವು ಸ್ವಲ್ಪ ಒಂದು ಸಮಾಧಾನ ಆಗಿರಬೇಕಾಗತ್ತೆ. ಆದರೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ಬಂಧು ಬಾಂಧವರ ಜೊತೆ ನಿಮಗೆ ಮಾತಿನ ಇದು ಜಗಳಗಳಾಗುವಂಥದ್ದು, ಬಂಧು ಬಾಂಧವರಲ್ಲಿ ಏನಾದರೂ ಹಣಕಾಸಿನ ವಹಿವಾಟು ಇಟ್ಕೊಂಡಿದ್ರೆ ಅದರಿಂದ ನಿಮಗೆ ನಿಷ್ಠುರಾಗುವಂಥದ್ದು, ಅವರ ಜೊತೆ ಜಗಳಾಗುವಂಥದ್ದು, ಅಥವಾ ನೀವು ಅವರಲ್ಲಿ ಕೊಟ್ಟಂಥ ಹಣ ಅವರು ನಿಮಗೆ ಸಮಯದಲ್ಲಿ ಅವ್ರು ಕೊಡದಂಥ, ಅಥವಾ ನೀವು ಅವರಿಂದ ಪಡೆದ ಹಣ ನಿಮಗೆ ಅವರಿಗೆ ವಾಪಸ್ ಕೊಡಲಿಕ್ಕೆ ಆಗದೇ ಇರುವಂಥದ್ದು, ಇತ್ಯಾದಿ ಘಟನೆಗಳಲ್ಲಿ ಜರಗ್ಬೋದು. ಹಣದ ವಿಚಾರವಾಗಿ ಬಂಧು ಬಾಂಧವರಲ್ಲಿ ಸ್ವಲ್ಪ ಜಗಳಗಳು ಬರುವಂಥ ಮಾತಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅದೇ ರೀತಿ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುವಂಥದ್ದು, ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಹಿರಿಯ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವಿಚಾರವಾಗಿ ಜಗಳಾಗುವಂಥದ್ದು, ಹಿರಿಯ ವ್ಯಕ್ತಿಗಳು ನಿಮಗೆ ಸಿಗಬೇಕಾದ ಸವಲತ್ತನ್ನು ಅವರು ನಿಮಗೆ ನೀಡದೆ ವಂಚನೆ ಮಾಡುವಂಥದ್ದು, ಇವೆಲ್ಲ ಒಂದು ಅನಪೇಕ್ಷಿತ ಘಟನೆಗಳು ಈ ಹಬ್ಬದ ಆಸುಪಾಸಿನ ಅಥವಾ ಹಬ್ಬದ ಬಳಿಕ ನಿಮಗೆ ಈ ಜರುಗುವಂತಹ ಸಾಧ್ಯತೆ ಕನ್ಯಾರಾಶಿಯಲ್ಲಿ ಕಂಡುಬರುತ್ತೆ. ಅಲ್ಲದೆ ಹಣಕಾಸಿನ ವಿಚಾರವಾಗಿ ಈ ಒಂದು ತೃಪ್ತಿದಾಯಕವಾದ ಫಲಿತಾಂಶ ನಿಮಗೆ ಈ ದಿನ ಬರ್ತಾ ಇಲ್ಲ. ಹಾಗಾಗಿ ನೀವು ತಾಯಿ ಮಹಾಲಕ್ಷ್ಮಿಯಲ್ಲಿ ನಿಮಗೆ ಬರತಕ್ಕಂಥ ಯಾವುದೇ ರೀತಿ ಇಂಥ ಒಂದು ಆಪತ್ತುಗಳು, ಇಂಥ ಒಂದು ಬಂಧು ಮಿತ್ರರು ಅಥವಾ ಹಿರಿಯರ ಮೂಲಕ ಬರುವಂಥ ತೊಂದರೆಗಳು ಅಥವಾ ಅವರಿಂದ ಆಗುವಂಥ ನಿಷ್ಠುರಾದಿಗಳು ಆಗದೇ ಇರಲಿ, ಹಣಕಾಸಿಗೆ ಯಾವುದು ಕೊರತೆ ಆಗದೇ ಇರಲಿ, ಜೊತೆಗೆ ನಿಮ್ಮ ಒಂದು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಏನಿದೆ ಅದರಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂತ ತಾಯಿಯಲ್ಲಿ ಬೇಡಿಕೊಳ್ಬೇಕಾಗುತ್ತೆ. ಕನ್ಯಾರಾಶಿಗೆ ಸ್ವಲ್ಪ ಮಿಶ್ರ ಫಲದ ಸೂಚನೆ ಕಂಡುಬರೋದ್ರಿಂದ. ಮುಂದೆ ಗಮನಿಸೋಣ ತುಲಾರಾಶಿ. ತುಲಾರಾಶಿಗೆ ಈ ದಿನದ ವಿಚಾರ ಗಮನಿಸಿದಾಗ ಅಲ್ಲಿ ನಿಮ್ಮ ರಾಶಾಧಿಪತಿ ಶುಕ್ರನ ಅನುಗ್ರಹ ನಿಮಗೆ ಈ ದಿನ ಇರುತ್ತೆ. ಅದೇ ರೀತಿ ಚಂದ್ರನ ಅನುಗ್ರಹ ಈ ದಿನ ಇರುವಂಥ ಕಾರಣ ವಿಶೇಷವಾಗಿ ಈ ದಿನದ ಕುಂಡಲಿ ನಿಮಗೆ ಲಾಭ ಇತ್ಯಾದಿಗಳು ಸಿಗಲಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ನಾನಾ ಮೂಲಕ ಲಾಭ ಹಣಕಾಸು ಸಿಗಲಿವೆ, ವ್ಯಾಪಾರ ಅಭಿವೃದ್ಧಿ ವ್ಯಾಪಾರ ಅಭಿವೃದ್ಧಿ. ಇನ್ನು ಯಾರು ಈ ಮೀಡಿಯಾಗಳು, ಟಿವಿ, ಸಿನಿಮಾ, ಮಾಧ್ಯಮ ರಂಗ ಅಥವಾ ಇನ್ನಿತರ ಯಾವುದೇ ರೀತಿಯ ಮನೋರಂಜನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅಥವಾ ಅದರಲ್ಲಿ ಅದನ್ನು ನಡೆಸುವಂಥವರಿಗೆ ವಿಶೇಷವಾದ ಲಾಭಾದಿಗಳು ತಾಯಿ ಅನುಗ್ರಹದಿಂದ ಸಿಗಲಿವೆ. ಯಾರ್ಯಾರಿಗೆ ಒಂದು ಮೀಡಿಯಾದಲ್ಲಿ ತಾವು ತಮ್ಮ ಅದನ್ನಷ್ಟು ಪ್ರಸಿದ್ಧರಾಗಬೇಕು, ಇನ್ನಷ್ಟು ನಿಮ್ಮ ಹಣ ಗಳಿಕೆ ಮಾಡಬೇಕು ಅನ್ನೋದ್ರು ಈ ದಿನ ತಾಯಿ ವರಮಹಾಲಕ್ಷ್ಮಿಯಲ್ಲಿ ಈ ದಿನ ನಿಮ್ಮ ಒಂದು ಪ್ರಾರ್ಥನೆಯನ್ನು, ಭಕ್ತಿಯನ್ನು, ಸ್ತೋತ್ರವನ್ನು ಮಾಡಿಕೊಳ್ಳಿ. ಖಂಡಿತ ಆ ಒಂದು ತಾಯಿ ಅನುಗ್ರಹದಿಂದ ನಿಮಗೆ ಬೇರೆ ಬೇರೆ ರೀತಿಯ ಮೂಲಗಳಿಂದ ಇಂಥ ಒಂದು ಅವಕಾಶಗಳು ಸಿಗ್ತವೆ, ಹಣಕಾಸಿನ ಅಭಿವೃದ್ಧಿ ಆಗುತ್ತೆ, ಪ್ರಸಿದ್ಧಿಯೂ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಜಯ ಲಾಭ ಆದಾಯಗಳು ಇಂಥ ಒಂದು ಮನೋರಂಜನಾ ಕ್ಷೇತ್ರದೊಳಗೆ. ಅದೇ ಈ ಫ್ಯಾನ್ಸಿ ಬಟ್ಟೆ ಬರೆ ವ್ಯಾಪಾರ ಅಥವಾ ಇನ್ನಿತರ ಶೃಂಗಾರ ಸಾಮಗ್ರಿ, ಭೋಗ ಸಾಮಗ್ರಿ ಅಂತ ಹೇಳ್ತೇವೆ, ಲಕ್ಸುರಿ ಐಟಮ್, ಟೂರು, ಟ್ರಾವೆಲ್ ಮುಂತಾದ ಕ್ಷೇತ್ರದವರು ಸಹ ತುಲಾರಾಶಿಯವರಿಗೆ ತಾಯಿಯ ಅನುಗ್ರಹ ಆಗುವಂಥ ವಿಶೇಷವಾದ ಲಕ್ಷಣಗಳಿವೆ. ಅಲ್ಲದೆ ನಿಮ್ಮ ಒಂದು ಯಾವುದೇ ಕೆಲಸ ಕಾರ್ಯಗಳಿಗೆ ಮುನ್ನಡೆ, ತಾಯಿಯ ರಕ್ಷಣೆ ಇದನ್ನು ಸಿಗಲಿದೆ. ಹಾಗಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲ ತುಲಾರಾಶಿಯವರು ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳಿ. ಮುಂದೆ ಗಮನಿಸೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಕಾಲದಲ್ಲಿ ನಿಮಗೆ ಅಲ್ಲಿ ಗುರುವಿನ ಒಂದು ಬಲ ಕಾಪಾಡುತ್ತೆ ಹೊರತು ಇತರ ಒಂದು ಅಭಿವೃದ್ಧಿ ವಿಚಾರವಾಗಿ ಚಂದ್ರನಾಗಲಿ, ಶುಕ್ರನಾಗಲಿ, ಇತರ ಶುಭ ಗ್ರಹಗಳ ಒಂದು ಅಷ್ಟೊಂದು ಕೃಪೆಗಳು ಇದನ್ನು ಕಂಡು ಬರ್ತಾ ಇಲ್ಲ. ಕುಂಡಲಿಯಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲದ ಸೂಚನೆ ಇದೆ. ಅನೇಕ ರೀತಿಯ ನಷ್ಟಗಳು ಆಗುವಂಥ ಸಾಧ್ಯತೆ, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ. ಹಾಗಾಗಿ ಇನ್ವೆಸ್ಟ್ ಮಾಡುವಾಗಲೋ, ಷೇರು ತೆಗೆದುಕೊಳ್ಳುವಾಗಲೋ, ಅಥವಾ ಯಾವುದಾದ್ರು ಹೂಡಿಕೆ ಮಾಡುವಾಗಲೋ, ಅಥವಾ ಪಾರ್ಟ್ನರ್ಶಿಪ್ ಮಾಡುವಾಗಲೋ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ನಿಮಗೆ ಈ ಕಾಲದಲ್ಲಿ ತುಂಬ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಅಂದರೆ ಗುರು ನಿಮಗೆ ಇದ್ದಾನೆ, ಗುರು ಇರೋದ್ರಿಂದ ಅನೇಕ ರೀತಿಯ ಸ್ಪೀಡಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಆ ಓವರ್ ಸ್ಪೀಡೇ ನಿಮಗೆ ಮುಳು ಆಗ್ಬೋದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಒಂದು ಅತಿಯಾದ ವೇಗವೇ ನಿಮಗೆ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು, ಅಥವಾ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸೇ ನಿಮಗೆ ನಷ್ಟಕ್ಕೆ ದಾರಿಯಾಗ್ಬೋದು. ಹಾಗಾಗಿ ಈ ದಿನ ಈ ಒಂದು ಹಬ್ಬದ ಸಮಯದಲ್ಲಿ ಇಂಥ ಒಂದು ಲಕ್ಷಣಗಳಿಂದ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮದೇ ತಪ್ಪಿನಿಂದ ನಷ್ಟವನ್ನು ಕಷ್ಟವನ್ನು ಮಾಡಿಕೊಳ್ಬೋದು. ಅದೇ ರೀತಿ ನಿಮ್ಮದೇ ಒಂದು ಅಚಾತುರ್ಯದಿಂದ ನೀವು ಆರೋಗ್ಯವನ್ನು ಸಹ ಹಾಳು ಮಾಡಿಕೊಳ್ಳುವಂಥ ಪ್ರಮೇಯ ಬರ್ಬೋದು. ಹಾಗೆ ಆರೋಗ್ಯದ ವಿಚಾರ, ಹಣಕಾಸು ವಿಚಾರವಾಗಿ ಎಚ್ಚರ ಬೇಕಂತ ಈ ದಿನದ ಕುಂಡಲಿ ಹೇಳ್ತಾ ಇದೆ. ಜೊತೆಗೆ ನಿಮಗೆ ಅನೇಕ ರೀತಿಯ
ಜನರ ಜೊತೆಗೆ ಈಗ ವೈರುಧ್ಯಗಳಾಗ್ತವೆ. ನಿಮ್ಮದೇ ಮಿತ್ರರ ಜೊತೆಗೆ, ನಿಮ್ಮದೇ ಬಂಧುಗಳ ಜೊತೆಗೆ, ಅಥವಾ ನಿಮ್ಮದೇ ಸ್ನೇಹಿತರ ಜೊತೆಗೆ ಈಗ ವೈರುಧ್ಯಗಳು ಅಥವಾ ವೈರತ್ವಗಳು ಉಂಟಾಗುವಂಥ ಸಾಧ್ಯತೆ. ಆ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ನಿಮ್ಮ ಒಂದು ಮಾತಿನ ಮೇಲೆ ಹಿಡಿತ ಇಲ್ಲದೇ ಇರುವಂಥದ್ದು, ಅಥವಾ ನಿಮಗೆ ಅತಿಯಾದ ಅಹಂ ಇರುತ್ತೆ, ನಿಮ್ಮ ಒಂದು ಅಹಂ ಮತ್ತು ಈಗೋ ಅಂತ ಹೇಳ್ತೀವಿ, ಆ ಈಗೋನೇ ನಿಮಗೆ ನಿಮ್ಮ ಒಂದು ಹಿಮ್ಮರಡಿಗೆ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಶುಕ್ರನು ಪೂರಕವಾಗಿಲ್ಲ, ಚಂದ್ರನು ಪೂರಕವಾಗಿಲ್ಲ, ಶನಿ ರಾಹುಗಳು ಸಹ ನಿಮಗೆ ಈಗ ವಿರುದ್ಧವಾಗುವಂಥ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಈ ದಿನದ ಕುಂಡಲಿ ಅನುಸಾರ ವೃಶ್ಚಿಕ ರಾಶಿಯವರು ತಾಯಿಯಲ್ಲಿ ನಿಮಗೆ ಆಗ ಯಾವುದೇ ರೀತಿಯ ಇಂಥ ಒಂದು ಅಪಾಯಗಳು ಬಾರದಿರಲಿ, ಇಂಥ ಒಂದು ಅಡ್ಡ ಪರಿಣಾಮಗಳು ಬಾರದಿರಲಿ, ಅಥವಾ ಇಂಥ ಒಂದು ಶುಭ ಗ್ರಹಗಳ ಒಂದು ನಿಮಗೆ ಅನುಗ್ರಹದ ಕೊರತೆ ಇರೋದು ಸ್ವಲ್ಪ ಕಾಡದೇ ಇರಲಿ ಅಂತ ತಾಯಿಯಲ್ಲಿ ವೃಶ್ಚಿಕ ರಾಶಿಯವರು ಬೇಡ್ಕೊಳ್ಬೇಕಾಗತ್ತೆ. ಮುಂದೆ ಗಮನಿಸೋಣ ಧನುಸು ರಾಶಿ. ಧನುಸು ರಾಶಿಗೆ ಈ ಒಂದು ಈ ದಿನದ ಒಂದು ವರಮಹಾಲಕ್ಷ್ಮಿ ದಿನದ ಒಂದು ಕುಂಡಲಿಯನ್ನು ಗಮನಿಸಿದಾಗ ಶುಭ ಫಲ ಎಂದು ಕಂಡುಬರ್ತಾ ಇದೆ. ಶುಕ್ರಾನುಗ್ರಹ ಉತ್ತಮ ಇದೆ, ಚಂದ್ರಾನುಗ್ರಹ ಉತ್ತಮ ಇದೆ, ಅಲ್ಲಿ ವಿಶೇಷವಾಗಿ ಇತರ ಗ್ರಹಗಳು ಸಹ ನಿಮಗೆ ಪೂರಕವಾದ ಒಂದು ಫಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳು ಆಗುವ ಸೂಚನೆ ಇದೆ. ಈಗಾಗಲೇ ನಡೆಸುವಂಥ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆಯಿದೆ, ಅಥವಾ ನಿಮ್ಮ ಒಂದು ಮಕ್ಕಳ ಮೂಲಕ ನಿಮಗೆ ಲಾಭ ಆಗೋದು, ಅಥವಾ ನಿಮ್ಮ ಮಕ್ಕಳಿಗೆ ಅವರು ನಡೆಸುವಂಥ ಉದ್ಯೋಗದಲ್ಲೋ ವೃತ್ತಿಯಲ್ಲೋ ಲಾಭ ಆಗ್ಬೋದು, ಅಥವಾ ಓದುವಂಥ ಮಕ್ಕಳಿದ್ರೆ ಅವರಿಗೆ ಉನ್ನತವಾದ ಒಂದು ಸಾಧನೆಗೆ ಪ್ರಶಸ್ತಿ ಪುರಸ್ಕಾರ ಅಥವಾ ಉನ್ನತ ಸೀಟು ಎಲ್ಲ ಸಿಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಧನುರಾಶಿಯವರು ಹೆಚ್ಚೇನು ಆತಂಕ ಚಿಂತೆ ಪಡಬೇಕಾಗಿಲ್ಲ. ತಾಯಿ ಅನುಗ್ರಹ ಆಗುವಂಥ ವಿಶೇಷವಾದ ಲಕ್ಷಣ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಉತ್ತಮವಾದ ಒಂದು ವಾತಾವರಣದಲ್ಲಿ ನೀವು ಬೆಳೆಯುವಂಥ ಅವಕಾಶ, ಅನೇಕ ರೀತಿಯ ಶುಭ ಸಮಾಚಾರಗಳು, ಉನ್ನತ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಒಂದು ಸಹಾಯಗಳು ಆಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳನ್ನು ಧನುರಾಶಿಯವರು ಈ ಒಂದು ವರಮಹಾಲಕ್ಷ್ಮಿಯ ಶುಭ ಕುಂಡಲಿಯಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ತಾಯಿಯಲ್ಲಿ ಇನ್ನಷ್ಟು ನಿಮಗೆ ಅಭಿವೃದ್ಧಿ ಯಶಸ್ಸು ಸಿಗಲಿ ಎಂದು ಈ ದಿನ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಿ. ಧನುರಾಶಿಯವರಿಗೆ ಶುಭವಾಗುತ್ತೆ. ಮುಂದೆ ಗಮನಿಸೋಣ ಮಕರ ರಾಶಿ. ಮಕರ ರಾಶಿಗೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಶುಕ್ರ ಅನುಗ್ರಹ ಇರುತ್ತೆ, ಗುರುಬಲ ನಿಮಗೆ ಇರುತ್ತೆ. ಹಾಗಾಗಿ ಹೆಚ್ಚೇನು ಆತಂಕ ಚಿಂತೆ ಪಡಬೇಕಾಗಿಲ್ಲ. ಕೆಲವೊಮ್ಮೆ ನಿಮಗೆ ವೈರುಧ್ಯದ ಒಂದು ಮನಸ್ಥಿತಿ ಮೂಡುತ್ತೆ, ಅಂದರೆ ವೈರುಧ್ಯ ಅಂದರೆ ನೀವು ಇನ್ನಿತರ ಒಮ್ಮೆ ಅತಿಯಾಗಿ ನಂಬ್ತೀರ, ಆಮೇಲೆ ಅದನ್ನು ಅತಿಯಾಗಿ ಅವರನ್ನು ದೂರ ಮಾಡುವಂಥದ್ದು. ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ, ಕೆಲವೊಮ್ಮೆ ನಿಮಗೆ ಅತಿಯಾದ ಆತ್ಮವಿಶ್ವಾಸದ ಕೊರತೆ, ಕೆಲವೊಮ್ಮೆ ಅತಿಯಾದ ಉತ್ಸಾಹ ಇರುತ್ತೆ, ಆಮೇಲೆ ಏನೋ ಒಂದು ಉತ್ಸಾಹ ಇಲ್ಲದಂಥ ಸೋಮಾರಿತನ ಸ್ಥಿತಿ. ಹಾಗಾಗಿ ಅಲ್ಲಿ ಒಂದು ವೈರುಧ್ಯದ ನಡವಳಿಕೆ ನಿಮಗೆ ಈ ಒಂದು ಕುಂಡಲಿಯಿಂದ ಕಂಡುಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ಆಯಿತು. ಜೊತೆಗೆ ಈ ಯಾವುದಾದರೂ ನಿಮಗದಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ, ನಿಮಗೆ ಅನಾವಶ್ಯಕವಾದ ವಸ್ತುಗಳನ್ನು ಖರೀದಿ ಮಾಡಿದಾಗ ಅವೆಲ್ಲ ಇರುತ್ತೆ, ಈಗ ಇಂಥ ಒಂದು ಟೈಮಲ್ಲಿ ಆ ಒಂದು ಬುದ್ಧಿ ಬರೋ ಸಾಧ್ಯತೆ. ಹಾಗಾಗಿ ಅನಾವಶ್ಯಕ ವಿಚಾರ, ಅನಾವಶ್ಯಕವಾದ ವಸ್ತು, ಅನಾವಶ್ಯಕವಾದ ಸಂಗತಿಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ, ಮನಸ್ಸಿನ ವಿಚಾರ, ಮಾತಿನ ವಿಚಾರ ಇವೆಲ್ಲ ಸ್ವಲ್ಪ ನಿಯಂತ್ರಣ ಒಂದು ಅನಿಸ್ಕೊಂಡ್ರೆ, ಹಣಕಾಸಿನ ವಿಚಾರವಾಗಿ ತಾಯಿ ಅನುಗ್ರಹ ಆಗುವಂಥದ್ದಿದೆ. ಜೊತೆಗೆ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಯಾವುದಿದ್ರೆ ಅದಕ್ಕೆಲ್ಲ ಅನುಕೂಲವಾಗುವಂಥ ವಾತಾವರಣ ತಾಯಿ ಅನುಗ್ರಹದಿಂದ ಬರಲಿದೆ. ನೀವು ನಿಮ್ಮ ಸ್ವಂತವಾದ ನಡವಳಿಕೆಯನ್ನು, ಜೊತೆಗೆ ನಿಮ್ಮಲ್ಲಿ ಮನದಲ್ಲಿ ಬರಬಿಡುವಂತಹ ಈ ನಕಾರಾತ್ಮಕ ಭಾವನೆ, ಋಣಾತ್ಮಕ ಭಾವನೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಹೆಚ್ಚಿನ ಏನು ಅಡೆತಡೆಗಳು ಇಲ್ಲ, ತಾಯಿ ಅನುಗ್ರಹದಿಂದ ನಿಮಗೆ ಯಶಸ್ಸು, ಕೀರ್ತಿ, ಜಯಲಾಭಗಳು ಆಗಲಿ. ಮಕರ ರಾಶಿಯವರು ಈ ಒಂದು ತಾಯಿ ಅನುಗ್ರಹವನ್ನು ಪಡೆದುಕೊಳ್ಳಿ. ಮುಂದೆ ಗಮನಿಸೋಣ ಕುಂಭರಾಶಿ. ಕುಂಭರಾಶಿಗೆ ಈ ದಿನದ ಒಂದು ವಿಚಾರ ಗಮನಿಸಿದಾಗ ಶುಕ್ರನ ಅನುಗ್ರಹದ ಕೊರತೆ ಇರುತ್ತೆ. ಆದರೆ ಅಲ್ಲಿ ಕೆಲವೊಂದು ವಿಚಾರ ಆಗಿ ನಿಮಗೆ ಚಂದ್ರ ಅನುಗ್ರಹ ಇರುವ ಕಾರಣ ಆ ಒಂದು ಹಣಕಾಸಿಗೆ ಯಾವುದು ಕೊರತೆ ಆಗುವುದಿಲ್ಲ. ಹಣಕಾಸಿನ ವಿಚಾರಕ್ಕೆ ಉತ್ತಮ ಇರುತ್ತೆ, ಶುಭ ಲಾಭಗಳಾಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ವ್ಯಾಪಾರ ವೃತ್ತಿ ಮುನ್ನಡೆಗೆ ಸಾಧನೆ ಆಗುವಂಥದ್ದು. ಇಲ್ಲಿ ನಿಮಗೆ ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಘರ್ಷಣೆಗಳಾಗುತ್ತವೆ. ಗಮನಿಸಿಕೊಳ್ಳಿ, ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ವಿರುದ್ಧ ಲಿಂಗದವರ ಜೊತೆ ಭಿನ್ನ ಅಭಿಪ್ರಾಯ ಆಗುತ್ತದೆ, ಅಥವಾ ವಿರುದ್ಧ ಲಿಂಗದವರ ಒಂದು ಕೆಲಸದ ಮೂಲಕ ನಿಮಗೆ ನಷ್ಟಗಳಾಗುವಂಥದ್ದು. ಗಮನಿಸಿಕೊಳ್ಳಿ, ಅಲ್ಲಿ ಪುರುಷರಿದ್ದರೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಆದರೆ ಪುರುಷರಿಂದ ಅಂಥ ಒಂದು ಕಷ್ಟ ನಷ್ಟಗಳಿಗೆ ಗುರಿಯಾಗುವುದು. ಹಾಗಾಗಿ ಗಮನಿಸಿಕೊಳ್ಳಿ, ಇಂಥ ಒಂದು ವಿಚಾರ ಬಂದಾಗ ಕುಂಭರಾಶಿಯವರು ಯಾವುದೇ ಒಂದು ಪುರುಷರಿಗೆ ಸ್ತ್ರೀ ಒಂದು ಬಂದು ಇಂಥ ಹೂಡಿಕೆ ಮಾಡಿ, ಇಂಥ ಒಂದು ಅಲ್ಲಿ ಹಣವನ್ನು ಕೊಡಿ, ಅಥವಾ ಇಂಥದ್ದನ್ನು ಕೊಳ್ಳಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಸ್ವಲ್ಪ ಎರಡೆರಡು ಬಾರಿ ಯೋಚನೆ ಮಾಡಬೇಕು. ಆದರೆ ಅದೇ ನಿಮಗೆ ನಷ್ಟದ ದಾರಿ ಆಗ್ಬೋದು. ಹಾಗಾಗಿ ಅಂಥ ಒಂದು ವಿಚಾರವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಹಣಕಾಸಿನ ವ್ಯವಹಾರಗಳಲ್ಲಿ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾದ್ರೆ ನೀವು ಕಷ್ಟಕ್ಕೆ, ನಷ್ಟಕ್ಕೆ ಅಥವಾ ಅವಮಾನಗಳಿಗೆ, ವಿವಾದಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಇದಲ್ಲದೆ ನಿಮಗೆ ಬಂಧು ಮಿತ್ರರಿಂದ ಕೆಲವೊಂದು ಲಾಭಗಳು, ಆದಾಯಗಳು ಸಿಗಲಿವೆ. ಬಂಧು ಮಿತ್ರರಲ್ಲಿ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಸಾಡೆ ಸಾತಿಯ ಪ್ರಭಾವದಲ್ಲಿ ನೀವು ಇದ್ದೀರ, ಆದರೆ ಸಾಡೆ ಸಾತಿಯ ಪ್ರಭಾವದಲ್ಲಿ ಇದ್ದರೂ ಈ ಬಾರಿಯ ಒಂದು ತಾಯಿಯ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಆಗುವಂಥ ವಿಚಾರ ಇರುತ್ತೆ. ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನಡೆಕೊಳ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯ ಆಪತ್ತುಗಳು, ಸಂಕಷ್ಟಗಳು ಬರೋದಿಲ್ಲ. ವ್ಯಾಪಾರ, ವೃತ್ತಿ, ಉದ್ಯೋಗ ಒಂದು ಇದಕ್ಕಾಗಿ ಅನುಕೂಲವಾದಂಥ ವಾತಾವರಣಗಳು ಮೂಡಿ ಬರಲಿವೆ. ಅಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಗಮನಿಸಬೇಕು. ಕುಂಭರಾಶಿಯವರು ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಕೈಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಅಥವಾ ನಿಮ್ಮ ಎಲುಬು ಅಥವಾ ಬೋನ್ಗಳಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಕಂಡುಬರ್ಬೋದು. ಸೂಕ್ತವಾದ ತಪಾಸಣೆ, ಚಿಕಿತ್ಸೆ ಅಥವಾ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ ಕುಂಭರಾಶಿಯವರು. ಅಲ್ಲದೆ ತಾಯಿಯಲ್ಲಿ ನಿಮ್ಮ ಆರೋಗ್ಯಕ್ಕಾಗಿಯೂ ಬೇಡ್ಕೊಳ್ಳಿ, ನಿಮಗೆ ಯಾವುದೇ ವಿವಾದಗಳು ಅಥವಾ ಇಂಥ ಒಂದು ಕಾಂಟ್ರವರ್ಸಿಗಳು ಬಾರದಿರುವಾಗೆ ಬೇಡ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿ.
ಮೀನರಾಶಿಗೆ ಈ ದಿನದ ಒಂದು ಕುಂಡಲಿಯ ವಿಚಾರ ಗಮನಿಸಿದಾಗ ಅಲ್ಲಿ ಶುಕ್ರನ ವೈರುಧ್ಯ ಇರುತ್ತೆ. ನಿಮಗೆ ಶುಕ್ರನು ಈ ದಿನ ಆ ಶುಕ್ರನ ವಿಚಾರವಾಗಿ ವೈರುಧ್ಯದ ಇರೋದ ಕಾರಣ, ಜೊತೆಗೆ ಅಲ್ಲಿ ಇರತಕ್ಕಂಥ ಇನ್ನಿತರ ಗ್ರಹಗಳು ಶಾಡೆ ಸಾತಿಯ ಪ್ರಭಾವ, ಶನಿ ರಾಹು ಕೇತುಗಳ ಒಂದು ವೈಪರೀತ್ಯ ಇವೆಲ್ಲವೂ ಇರೋ ಕಾರಣ ಸಮ್ಮಿಶ್ರ ಫಲಗಳು ಇವೆ. ಹಣಕಾಸಿನ ವಿಚಾರ, ನಿಮಗೆ ಹಣ ಬರುತ್ತೆ ಆದರೆ ಬಂದ ಹಣದಷ್ಟೇ ಖರ್ಚುಗಳು ಬರುತ್ತವೆ. ಅಂದರೆ ನಿಮಗೆ ಈಗ 1,000 ರೂಪಾಯಿ ಅಂತ ಬಂದು ಅಂದಿರೋಣ, ಆ 1,000 ಬಂದು 1,010 ರೂಪಾಯಿ ಖರ್ಚಾಗ್ಬೋದು. ಅಂದರೆ ಬಂದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚು. ಅಂದರೆ ಆ ಖರ್ಚಿಗೇನು ಕೊರತೆ ಇರೋದಿಲ್ಲ, ಅಲ್ಲಿ ಅಲ್ಲಿಗೆ ಸರಿ ಹೋಗುವಂಥದ್ದು. ಅಂದರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುವಂಥ ವಿಚಾರಗಳು ಈ ದಿನದ ಒಂದು ಕುಂಡಲಿ ವಿಚಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಅಲ್ಲಿ ಅನಾವಶ್ಯಕ ಖರ್ಚು ಬರ್ಬೋದು, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಇನ್ನು ನಿಮ್ಮ ವೈಯಕ್ತಿಕ ವಿಚಾರ ಗಮನಿಸಿದರೆ ಈ ದಿನದ ಕುಂಡಲಿ ಅನುಸಾರವಾಗಿ ವೈಯಕ್ತಿಕ ವಿಚಾರವಾಗಿ ಕುಟುಂಬದ ವಿಚಾರವಾಗಿ ಸ್ವಲ್ಪ ಉತ್ತಮ ಫಲಗಳು ಕಂಡಿವೆ. ಹಾಗಾಗಿ ತುಂಬ ಚಿಂತೆ ಪಡಬೇಕಾಗಿಲ್ಲ. ಹಣಕಾಸಿನ ವಿಚಾರ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಖರ್ಚನ್ನು ಅದು ಯಾವುದು ತುಂಬ ಪ್ರಯೋರಿಟಿ ಅಂತ ಹೇಳಿದ್ರೆ ಆದ್ಯತೆಯ ಮೇಲೆಗೆ, ಆದ್ಯತೆಯ ಮೇಲೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಯಾಕಂದರೆ ಸಾಡೆಸಾತಿಯ ಒಂದು ಪೂರ್ಣ ಪ್ರಭಾವದ ನಿಮಗೆ ಇರುವಂಥದ್ದು ಕುಂಭ ಮತ್ತು ಮೀನರಾಶಿಗಳು. ಹಾಗಾಗಿ ಕುಂಭ ಮತ್ತು ಮೀನರಾಶಿಗೆ, ಅದರಲ್ಲೂ ವಿಶೇಷವಾಗಿ ಮೀನರಾಶಿಗೆ ನಷ್ಟ ಭಾವದಲ್ಲಿ ಇರುವಂತಹ ಶನಿಯು ಅನೇಕ ರೀತಿಯ ನಷ್ಟಗಳನ್ನು, ಅನಪೇಕ್ಷಿತ ಖರ್ಚುಗಳನ್ನು ಕೊಡೋನಾಗಿದ್ದಾನೆ. ಈ ದಿನದ ಕುಂಡಲಿಯಲ್ಲೂ ಅದೇ ವಿಚಾರ ಬಂದಿದೆ. ಹಾಗಾಗಿ 1 ರೂಪಾಯಿನ ನೀವು ಯಾವುದನ್ನು ಸ್ಪೆಂಡ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಅಥವಾ ಅದನ್ನು ಎಕ್ಸ್ಪೆನ್ಸು ಅಂತ ಆ ರೀತಿ ಅಂದರೆ ಅದನ್ನು ಖರ್ಚು ಮಾಡೋದು, ವೆಚ್ಚ ಮಾಡೋದು, ಅಥವಾ ಉಳಿಕೆ ಮಾಡೋದು, ಅದನ್ನು ಗಮನಿಸಿಕೊಂಡು ನೀವು ಮಾಡಬೇಕಾಗತ್ತೆ. ಹಾಗಾಗಿ ಕೆಲವೊಂದು ನಿಮ್ಮ ಅತಿ ಬುದ್ಧಿವಂತಿಕೆ ಅಥವಾ ಅತಿಯಾದ ಆತುರದ ನಿರ್ಧಾರದಿಂದಲೂ ನೀವು ಅಲ್ಲಿ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಹೂಡಿಕೆ ಮಾಡಿದ ಹೂಡ ನಷ್ಟ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಆ ಬಗ್ಗೆ ನೀವು ತಾಳ್ಮೆಯಿಂದ ವಹಿಸಬೇಕು. ಮೀನರಾಶಿಯವರು ತಾಯಿಯಲ್ಲಿ ಇಂತಹ ಯಾವುದೇ ಕಷ್ಟ ನಷ್ಟಗಳು ಅಥವಾ ಅನಿರೀಕ್ಷಿತ ವೆಚ್ಚ ತೊಂದರೆಗಳು ಯಾವುದೇ ಬರದಿರಲಿ. ಆರೋಗ್ಯ ಆಯುಷ್ಯ ಇತ್ಯಾದಿಗಳಿಗೆ ಸಹ ಬಿಡಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವರಮಹಾಲಕ್ಷ್ಮಿ ತಯಾರಿಂದ ಶುಭವಾಗುತ್ತೆ. ಹಾಗಾಗಿ ತಾಯಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಇದನ್ನು ಮಾಡಿಕೊಳ್ಳಿ. ನಿಮ್ಮ ನಿಮ್ಮ ಒಂದು ಇಷ್ಟಾರ್ಥಗಳು ತಾಯಿ ಅನುಗ್ರಹದಿಂದ ಇಡರಲಿ. ಅಲ್ಲದೆ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಈ ವರಮಹಾಲಕ್ಷ್ಮಿ ಸ್ತೋತ್ರನೋ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರನೋ, ನಮಸ್ತೆ ಸ್ತು ಮಹಾಮಯ ಶ್ರೀಪೀಠೇಶ್ವರ ಪೂಜಿತ ಅಂತ ಬರುತ್ತೆ ಅಂತ ಒಂದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರದನ್ನು, ಅಥವಾ ತಾಯಿ ಮಹಾಲಕ್ಷ್ಮಿಯ 108 ನಾಮ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ಅದರಿಂದಲೂ ಅರ್ಚನೆ ಮಾಡಿ, ಪುಷ್ಪಾರ್ಚನೆ ಮಾಡಿ ಮಹಾಲಕ್ಷ್ಮಿಯ ಅಷ್ಟಕ ಸ್ತೋತ್ರನ ಅಷ್ಟೋತ್ತರವನ್ನು ಎಲ್ಲ ಪಠನೆ ಮಾಡಿಕೊಳ್ಳಿ. ಅಥವಾ ವರಮಹಾಲಕ್ಷ್ಮಿಯ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡಿಕೊಳ್ಬೋದು. ಅಲ್ಲದೆ ಯಾರಿಗೆ ಈ ತಾಯಿಯ ಮೂಲ ಮಂತ್ರವನ್ನು ಉಚ್ಚಾರ ಮಾಡಿಕೊಂಡು 108 ಬಾರಿ ಈ ಕುಂಕುಮಾರ್ಚನೆ ಅಂತ ಮಾಡ್ತಾರೆ, ಅಲ್ಲಿ ಹೂವು ಅರಸಿನ ಕುಂಕುಮ ಇತ್ಯಾದಿಗಳನ್ನು ತಾಯಿಯ ಚಿತ್ರಪಟಕ್ಕೆ ವಿಗ್ರಹಕ್ಕೆ ಅರ್ಪಣೆ ಮಾಡುತ್ತದೆ. ಹಾಗಾಗಿ ಅಂಥ ಒಂದು ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಅಂತ ಹೇಳುವಂಥದ್ದು ಮಂತ್ರ ಇರುತ್ತೆ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಅಂತ ಮಂತ್ರ ಇರುತ್ತೆ. ಅಥವಾ ಇನ್ನೊಂದು ಮಂತ್ರ ಈ ರೀತಿ ಬರುತ್ತೆ, ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಅದನ್ನು ಡಿಸ್ಪ್ಲೇಲಿ ಹಾಕಿರ್ತೀನಿ, ಗಮನಿಸ್ಕೊಳ್ಳಿ, ಮತ್ತೊಮ್ಮೆ ಅದನ್ನು ನೋಡ್ಕೊಳ್ಳಿ. ಇಂಥ ಒಂದು ಮಂತ್ರ, ಮೂಲ ಮಂತ್ರದಿಂದ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗಲ್ಲ, ಅಥವಾ ಇಂಥ ಮಂತ್ರ 108 ಬಾರಿ ಪಠನೆ ಮಾಡಿದಾಗಲ್ಲ, ಅಥವಾ ಇಂಥ ಮಂತ್ರದಿಂದ ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಹರಿದ್ರ ಕುಂಕುಮಾರ್ಚನೆ ಮಾಡೋದ್ರಿಂದಲೂ ಅಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಎಂದು ತಾಯಿಯನ್ನು, ನೀನು ಪ್ರಸನ್ನನಾಗು ತಾಯಿ, ನನಗೆ ವರವನ್ನು ಕರುಣಿಸುವಂತೇಳಿ ತಾಯಿಯನ್ನು ಬೇಡಿಕೊಳ್ಳುವಂಥ ಒಂದು ಸರಳವಾದ ಒಂದು ವಿಧಾನದ ಈ ಮೂಲ ಮಂತ್ರ, ಇದನ್ನು ಪ್ರಾರ್ಥನೆ ಮಾಡ್ಬೋದು. ನೀವು ಕನಿಷ್ಠ ಇದನ್ನು 8 ಬಾರಿ ಪಠನೆ ಮಾಡಿ ಅಥವಾ 108 ಬಾರಿ ಪಠನೆ ಮಾಡ್ಬೋದಾಗಿದೆ. ಇನ್ನು ಇದಲ್ಲದೆ ಇನ್ನೊಂದು ತಾಯಿಯ ಒಂದು ಮೂಲ ಮಂತ್ರ ಅಥವಾ ಪ್ರಸಿದ್ಧವಾದ ಮಂತ್ರ ಇರುತ್ತೆ, ಅದು ಈ ರೀತಿ ಬರುತ್ತೆ, ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವ್ಯೈ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವ್ಯೈ ನಮಃ. ಮಹಾಲಕ್ಷ್ಮೀ ದೇವ್ಯೈ ನಮಃ ಅಂತ ಹೇಳಿದ್ವಿ. ದೇವಿಯೇ ಹೇಳ್ಬೋದು, ಕೆಲವರಿಗೆ ಅದು ಉಚ್ಚಾರ ಮಾಡಲಿಕ್ಕೆ ಬರಲಿಲ್ಲ, ದೇವಿಯೇ ಹೇಳಲಿಕ್ಕೆ ಬರೋದ್ರೆ ದೇವಿಯೇ ಅಂತ ಹೇಳಿದ್ರೂ ತಪ್ಪೇನಾಗೋದಿಲ್ಲ. ಮಹಾಲಕ್ಷ್ಮೀ ದೇವ್ಯೈ ನಮಃ, ಮಹಾಲಕ್ಷ್ಮೀ ದೇವ್ಯೈ ನಮಃ ಅಂತ ಹೇಳುವಂಥದ್ದು ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವ್ಯೈ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವ್ಯೈ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ದೇವ್ಯೈ ನಮಃ. ಇಂಥ ಮಂತ್ರವನ್ನು ಪಠನೆ ಮಾಡಿಕೊಂಡು ತಾಯಿಯ ಅನುಗ್ರಹಕ್ಕಾಗಿ ಬೇಡಿಕೊಳ್ಳಿ. ನಿಮಗೆ ಗೊತ್ತಿರುವಂಥ ಸರಳವಾದ ವಿಧಾನದಲ್ಲಿ ತಾಯಿಯನ್ನು ಪುಷ್ಪಗಳಿಂದ ಅಥವಾ ಹರಿದ್ರ ಕುಂಕುಮಗಳಿಂದ ಅರ್ಚನೆ ಮಾಡಿ, ನಿಮಗೆ ಈಗ ಅನುಕೂಲವಾಗುವಂಥ ಯಾವುದೇ ರೀತಿಯ ಹಣ್ಣು ಹಂಪಲು ಅಥವಾ ನೈವೇದ್ಯಾದಿಗಳನ್ನು ಮಾಡಿಕೊಂಡು ತಾಯಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ತಾಯಿಯಲ್ಲಿ ಬೇಡಿಕೊಳ್ಳಿ.
ಆಯುಷ್ಯ ಆರೋಗ್ಯ ಯಶಸ್ಸು ಕೀರ್ತಿ ಜಯ ಲಾಭಾದಿಗಳು, ಜೊತೆಗೆ ಮಕ್ಕಳಿಗೆ ಓದುವಂಥ ಮಕ್ಕಳಿಗೆ ಅವರ ಒಂದು ವಿದ್ಯಾಬುದ್ಧಿ ಯಶಸ್ಸು ಸಿದ್ಧಿಗಾಗಿ ಬೇಡಿಕೊಳ್ಳಿ, ಅಥವಾ ವಿಶೇಷವಾಗಿ ಯಾರಿಗೆ ವಿವಾಹಕ್ಕಾಗಿನೋ ಉದ್ಯೋಗಕ್ಕೇನೋ ಸಂತತಿಗಾಗಿನೋ ಬೇಡಿಕೊಳ್ತಾರೋ ತಾಯಿಯು ಸರ್ವತ್ರವನ್ನು ಎಲ್ಲವನ್ನು ಅನುಗ್ರಹಿಸಿದಂಥ ಮಹಾಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಹಾಗಾಗಿ ಯಾ ದೇವಿ ಸರ್ವಭೂತೇಶು ಮಾತೃರೂಪಿಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮ ಎಂದು ಆಕೆಯನ್ನು ಪ್ರಾರ್ಥನೆ ಮಾಡಿದರೆ ಆ ಕಡೆ ತ್ರಿಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಮಹಾಲಕ್ಷ್ಮಿಯು ಮಹಾಸರಸ್ವತಿಯು ಮಹಾಕಾಳಿಯು ಆಕೆಯಾಗಿದ್ದಾಳೆ. ಅಂಥ ಒಂದು ವರಮಹಾಲಕ್ಷ್ಮಿ ತಾಯಿ ಅನುಗ್ರಹ ತಮಗೆಲ್ಲರಿಗೂ ಸಿದ್ಧಿಯಾಗಲಿ. ಈ ವಾಹಿನಿಯ ಮೂಲಕ ನಿರಂತರವಾಗಿ ತಾವು ವಿಶೇಷವಾದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರ, ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸ್ತಾ ಬನ್ನಿ. ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಶಕೀರ್ತಿ ಜಯಲಭ್ಯ ಸಿದ್ಧಿಯಾಗಲು ಪ್ರಾರ್ಥನೆ. ಸರ್ವೇಶಾನಂ ಸನ್ಮಂಗಳಾನಿ ಭವಂತು.